ಸರ್, ಈಗ ಲೋಕಸಭಾ ಚುನಾವಣೆಗೆ ಸರ್ ಹೆಚ್ಚಿನ ಡಿಸಿಎಂಗಳು ಮಾಡಬೇಕು ಅನ್ನೋ ಒಂದು ಒತ್ತಡ ಬರ್ತಾ ಇದೆ ಮತ್ತು ಬೇರೆ ಬೇರೆ ಸಮುದಾಯ, ದಲಿತ ಸಮುದಾಯ, ಲಿಂಗಾಯತ್ ಸಮುದಾಯ ಮತ್ತು ಮೈನಾರಿಟಿ ಅಂತ ಇಲ್ಲ, ಅದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ ಸರ್. ಅವಾಗಲಿಂದ ಕೂಡ ಚರ್ಚೆಯಲ್ಲಿ ಚರ್ಚೆ ಗೊತ್ತಿಲ್ಲ ನನಗೆ, ಯಾವುದು ಗೊತ್ತಿಲ್ಲ. ನಾವೇನು ನಮ್ಮಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಒಪ್ಕೊಳ್ತೇವೆ. ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅದೊಂದು ಪದ್ಧತಿ ಇದೆ. ಯಾರೆಷ್ಟೇ ಟೀಕೆ ಮಾಡ್ಬೋದು, ಹಿಂದೆನೇ ಎಲ್ಲ ವಿರೋಧ ಪಕ್ಷದವರು ಬಿ ಜೆ ಪಿಯವರು ಟೀಕೆ ಮಾಡಲಿಲ್ವಾ? ಅವೆಲ್ಲ ಡೆಲ್ಲಿಯಿಂದ ಆಗ್ತದೆ, ಡೆಲ್ಲಿನಲ್ಲಿ ಚೀಟಿ ಬರುತ್ತೆ, ಅದಕ್ಕಾಗಿ ಅವ್ರು ಮಾಡ್ತಾರೆ ಅಂತ ನಮ್ಮನ್ನೆಲ್ಲ ಟೀಕೆ ಮಾಡ್ತಿದ್ರು. ಈಗ ಅವರು ನಮ್ಮಂಗೆ ಆಗ್ಬಿಟ್ಟಿದ್ದಾರೆ. ಈಗ ಡೆಲ್ಲಿ ಕಡೆ ನೋಡ್ತಾರೆ, ಏನಾರು ಆಯಿತು ಅಂದರೆ ಡೆಲ್ಲಿ ಕಡೆ ನೋಡ್ತಾರೆ. ಈಗ ನಾವು ಏನು ಹೇಳ್ಬೇಕು ಅವರಿಗೆ? ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದರಂತೆ ಹೋಗ್ತೀವಪ್ಪ, ಯಾವಾಗಲೂ ಅಷ್ಟೇ. ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಹೋಗ್ತೀವಿ ನಾವು. ದಲಿತ ಸಮುದಾಯ, ಲಿಂಗಾಯತ್ ಸಮುದಾಯ ಮತ್ತೆ ಮೈನಾರಿಟಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ನಿಂತಿದೆ. ಅವ್ರನ್ನ ಮತ್ತೆ ಲೋಕಸಭೆಗೆ ಮತ್ತೆ ಒಲಿಸ್ಕೋಬೇಕು ಅನ್ನೋದಾದ್ರೆ ಹೆಚ್ಚಿನ ಸ್ಥಾನಮಾನ ಕೊಡೋದು ತಪ್ಪಲ್ವಲ್ಲ ಅಂತ. ಇಲ್ಲ, ಅದು ಯಾರು ಯಾವ ಹಂತದಲ್ಲಿ ಎಲ್ಲಿ ವಿಶ್ಲೇಷಣೆ ಆಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ನಮಗೆ ನಮ್ಮಲ್ಲಿ ಆಗುವಂಥದ್ದು ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಬೇಲಿ ಯಾವ ಹಂತದಲ್ಲಿ ಚರ್ಚೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನೀವು ಹಿಂಗೆ ತಿರುಗಿಸಿ ಹೇಳಿದ್ರು ಅದೇ ಉತ್ತರ, ಹಂಗೆ ತಿರುಗಿಸಿ ಹೇಳಿದ್ರು ಇದೇ ಉತ್ತರ. ಅದೇ ಹೇಳದ್ನಲ್ರಿ, ನೀವೇನು ಹೇಳಿದ್ರು ನಾನು ಅಷ್ಟೇ ಹೇಳೋದು ಹೈಕಮಾಂಡು. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.